ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಗೆಳತಿ ಸಹನ. ಇವತ್ತು ನಾನು ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಒಂದು ಬೌಲಷ್ಟು ಎಣ್ಣೆ ತೊಗೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ. ಹಾಗೆಯೇ ಒಂದು ದೊಡ್ಡ ಕ್ಯಾರೆಟ್ನ ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ಹಸಿಮೆಣಸಿನಕಾಯಿ, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ ಹಸಿ ಶುಂಠಿ ಮತ್ತು ಈರುಳ್ಳಿ. ಇವಾಗ ಫಸ್ಟು ಒಂದು ಬೌಲ್ನಲ್ಲಿ 1.5 ಲೋಟದಷ್ಟು ನಾನು ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಇದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಹೆಚ್ಚಿಟ್ಕೊಂಡಿರೋವಂಥದ್ದು. ಹಾಗೆಯೇ 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ, ಕಡಲೆ ಹಿಟ್ಟು ಹಾಕೋದ್ರಿಂದ ಜೋಳ ತುಂಬ ರುಚಿಯಾಗಿ ಬರುತ್ತೆ, ಜೋಳದ ರೊಟ್ಟಿ. ಮತ್ತು ನಮಗೆ ನಾವು ತಟ್ಟೋವಾಗ ಅದು ತುಂಬಾ ಕಟ್ಕಟ್ಟಾಗುವಂಥದ್ದು ಎಲ್ಲ ಆಗೋದಿಲ್ಲ, ಒಂದೇ ಸಮವಾಗಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಥರನೇ ಬರುತ್ತೆ. ಮತ್ತು ಇದು ಕಲಸ್ಕೊಳ್ಳುವಾಗ ನೋಡಿ, ಈ ಥರ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಲೋಟದಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಸ್ಕೋಬೇಕು. ಮತ್ತು ಜಾಸ್ತಿ ಗಟ್ಟಿಯಾಗಿ ಕಲ್ಸೋಕ್ಕೆ ಹೋಗಬೇಡಿ, ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಬೇಕು. ಆ ಥರ ಕಲಸ್ಕೊಳ್ಳಿ ನೋಡಿ, ನಮ್ಮ ಕೈಗೆ ಒಂದು ಸ್ವಲ್ಪ ಕೂಡ ಹಿಟ್ಟನ್ನು ಅಂಟೋದಿಲ್ಲ, ಆ ಮಟ್ಟಿಗೆ ಚೆನ್ನಾಗಿ ಆಗುತ್ತೆ ಕಡಲೆ ಹಿಟ್ಟು ಹಾಕೊಳ್ಳೋದ್ರಿಂದ. ಈಗ ಒಂದು ಕವರ್ ಮೇಲೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಈಗ ನೋಡಿ, ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ನಾವು ಇದನ್ನು ತಟ್ಕೊಳ್ಳೋಣ. ಎಣ್ಣೆ ಕೈನಲ್ಲೇ ತಟ್ಕೊಳ್ಬೇಕು, ಸ್ವಲ್ಪ ಎಣ್ಣೆ ಹಚ್ಕೊಂಡೇ ಈ ಥರ ದೊಡ್ಡದು ಮಾಡ್ಕೊಳ್ಳಿ ರೊಟ್ಟಿನ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಒಂದು ಸ್ವಲ್ಪ ಕೂಡ ಬ್ರೇಕ್ ಆಗೋದಿಲ್ಲ. ಈಗ ನೋಡಿ, ನಾವು ಈ ಕವರ್ನ ಉಲ್ಟ ಮಾಡಿ ಕೈಗೆ ಹಾಗೆ ಹಾಕ್ಕೊಂಡು ತವ ಮೇಲೆ ಹಾಕ್ಕೊಳ್ಬೋದು. ಒಂದು ಸೈಡಲ್ಲಿ ನಾನು ತವ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ, ಚೆನ್ನಾಗಿ ಹೆಂಚು ಕಾದಿದೆ ಇವಾಗ. ಈಗ ನಾನು ಇದನ್ನು ತಟ್ಟಿಟ್ಕೊಂಡಿದ್ದಂಥ ರೊಟ್ಟಿನ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸೈಡಿಗೆಲ್ಲ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬೇಡ ಅಂದವರು ಹಾಗೆಯೇ ರೊಟ್ಟಿನ ಫ್ರೈ ಮಾಡ್ಕೊಳ್ಬೋದು. ಮತ್ತು ಒಂದು ಸೈಡು ಚೆನ್ನಾಗಿ ಬೆಂದ ನಂತರ ಇದನ್ನು ಉಲ್ಟಾ ಹಾಕ್ಕೊಳ್ಳಿ. ಕೆಲವರು ಏನು ಮಾಡ್ತಾರೆ ಅಂದರೆ, ಈ ಥರ ಹಾಕಿದ ತಕ್ಷಣವೇ ಉಲ್ಟಾ ಮಾಡಿಬಿಡ್ತಾರೆ, ಆವಾಗ ಅದನ್ನೆಲ್ಲ ಕಟ್ಕಟ್ಟಾಗಿ ಪೀಸ್ ಆಗೋಗ್ಬಿಡುತ್ತೆ. ಅದಕ್ಕೆ ನೋಡಿ, ಫಸ್ಟ್ ಒಂದು ಸೈಡ್ ಪೂರ್ತಿ ಚೆನ್ನಾಗಿ ಬೆಂದ ನಂತರ ಇದನ್ನು ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿ 1-2-3 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, 2 ಸೈಡು ಚೆನ್ನಾಗಿ ಫ್ರೈ ಆಗಿದೆ. ಈಗ ಮತ್ತೆ ಇನ್ನೊಂದು ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಕವರ್ ಸಮೇತ ನಾನು ಫ್ರೈ ಪ್ಯಾನ್ ಮೇಲೆ ಹಾಕ್ಕೊಂಡು ಈ ಥರ ತಟ್ಕೊಂಡಿರುವಂಥ ರೊಟ್ಟಿನ ಇದ್ರ ಮೇಲೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಈ ಥರನೂ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ಸಿಂಪಲಾದಂಥ ಜೋಳದ ರೊಟ್ಟಿ ರೆಡಿ ಆಯಿತು ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೆಳತಿಯರೇ. ಈಗ ನಾನು ಜೋಳದ ಹಿಟ್ಟನ್ನು ಹೇಗೆ ನಾವು ಮನೆಯಲ್ಲಿ ಕ್ಲೀನ್ ಮಾಡಿಕೊಂಡು ಫ್ಲೋರ್ ಮಿಲ್ನಲ್ಲಿ ಮಿಲ್ ಮಾಡ್ಕೊಳ್ಳೋದು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟಿಗೆ ನಾನು 2 ಕೆಜಿಯಷ್ಟು ಜೋಳನ ತೊಗೊಂಡಿದ್ದೀನಿ, ಬಿಳಿ ಜೋಳ. ಸೊ ಇದನ್ನು ನಾನು ಇವಾಗ ಈ ಥರ ಜರಡಿ ಆಡಿಕೊಂಡು ಹಾಗೆಯೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಮಾಡೋದ್ರಿಂದ ಚಿಕ್ಕ ಚಿಕ್ಕ ಕಲ್ಲುಗಳು ಏನಾದಿದ್ದರೆ ಇದರಲ್ಲಿ ಬೀಳುತ್ತೆ, ಹಾಗೆಯೇ ಸ್ವಲ್ಪ ಕಸ ಕಡ್ಡಿಗಳಿದ್ದರೆ ಕ್ಲೀನ್ ಆಗುತ್ತೆ. ಮತ್ತು ಹಾಗೆಯೇ ನಾನು ಕ್ಲೀನ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಒಂದು 5-6 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಇದನ್ನು ಆಮೇಲೆ ಒಂದು ತೆಳುವಾದ ವೇಲ್ ಮೇಲೆ ಇದನ್ನು ಒಣಗಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಇದರಲ್ಲಿ ತುಂಬಾ ಗಲೀಜಾದಂಥ ನೀರು ಇವಾಗ ತೆಗಿಬೋದು. ಕಪ್ಪಗಿರೋ ನೀರು ಹೋಗೋವರೆಗೂ ಚೆನ್ನಾಗಿ ಇದು 5-6 ಸಲ ನೀಟಾಗಿ ತೊಳ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಹಿಟ್ಟು ತುಂಬಾ ಚೆನ್ನಾಗಿ ಒದಗುತ್ತೆ ಮತ್ತು ತುಂಬ ಕ್ಲೀನಾಗೂ ಇರುತ್ತೆ. ನಾವು ರೆಡಿಮೇಡ್ ಹಿಟ್ಟು ಯೂಸ್ ಮಾಡೋದಕ್ಕಿಂತ ಮನೆಯಲ್ಲೇ ನಾವು ಈ ಥರ ಮಾಡಿ ಇಟ್ಕೊಳ್ಬೋದು. ತುಂಬ ಬಿಸಿಲು ಕಾಲದಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ನಾವು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಬೋದು. ಆದರೆ ಈ ಥರ ನಾವು ತೊಳೆದು ಮಾಡೋವಾಗ ಬಿಸಿಲು ಮಾತ್ರ ತುಂಬಾ ಚೆನ್ನಾಗಿ, ಜೋರು ಬಿಸಿಲಿರುವಾಗ ಮಾತ್ರ ಈ ಥರ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಿಟ್ಟೆಲ್ಲ ಕೆಟ್ಟೋಗ್ಬಿಡುತ್ತೆ. ಈಗ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಇದನ್ನು ಬಿಸಿಲಿನಲ್ಲಿ ಒಣಗಿಸ್ಕೊಳ್ತಾ ಇದ್ದೀನಿ. ಈಗ ಫುಲ್ಲು ಡ್ರೈ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಒಂದು ಬೌಲ್ನಲ್ಲಿ ಎಲ್ಲವನ್ನು ಚೆನ್ನಾಗಿ ತೆಗೆದುಕೊಳ್ಳೋಣ. ನೋಡಿ, ನೀರು ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ ಅಂಥೇಳಿ. ಸ್ವಲ್ಪ ಕೂಡ ಗಲೀಜಿಲ್ಲ ಇವಾಗ, ಫಸ್ಟ್ ನೀರಿಗಿಂತ ಇವಾಗಿನ ನೀರು ಶುದ್ಧವಾಗಿದೆ. ಇಷ್ಟರವರೆಗೂ ನಾವು ಚೆನ್ನಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಈಗ ನೋಡಿ, ಒಂದು ತೆಳುವಾದಂಥ ವೇಲ್ ಮೇಲೆ ಅರ್ಧದಷ್ಟು ನಾನು ಹಾಕ್ಕೊಂಡಿದ್ದೀನಿ. ಇನ್ನೂ ಅರ್ಧ ಪೋರ್ಷನ್ನು ಇದ್ರ ಮೇಲೆ ಈ ಥರ ಹಾಸ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ, ತುಂಬ ಧೂಳೆಲ್ಲ ಬಂದು ಮತ್ತೆ ಇದಕ್ಕೆ ಸೇರುತ್ತೆ. ಹಾಗಾಗಿ ಚೆನ್ನಾಗಿ ಒಣಗಿದ ನಂತರ ಇದನ್ನು ಓಪನ್ ಮಾಡಿ ಒಂದು 1/2 ಗಂಟೆ ಡೈರೆಕ್ಟ್ ಬಿಸಿಲಲ್ಲಿ ಒಣಗಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನು ನಾನು ಫ್ಲೋರ್ ಮಿಲ್ಗೆ ಕೊಟ್ಬಿಟ್ಟು ಚೆನ್ನಾಗಿ ನೀಟಾಗಿ ಪುಡಿನ ಮಾಡ್ಕೊಳ್ಬೇಕು. ಈಗ ನೋಡಿ, ಫ್ಲೋರ್ ಮಿಲ್ಲಿಂದ ತಂದಿದ ತಕ್ಷಣವೇ ನಾವು ಡಬ್ಬದಲ್ಲಿ ಹಾಕಿ ಇಡಬಾರ್ದು. ಆ ಥರ ಇಡೋದ್ರಿಂದ ಬೇಗನೆ ಹಿಟ್ಟು ಹಾಳಾಗ್ಬಿಡುತ್ತೆ. ಒಂದು ಪೇಪರ್ ಮೇಲೆ ಹಾಸಿ ಈ ಥರ ಎಲ್ಲ ಚೆನ್ನಾಗಿ ಸ್ವಲ್ಪ ತಣ್ಣಗಾದಮೇಲೆ ಹಿಟ್ಟು ಆಮೇಲೆ ಡಬ್ಬದಲ್ಲಿ ತುಂಬಿಸಿಡಬೇಕು. ನೋಡಿದ್ರಲ್ಲ ಇದಿಷ್ಟು ಪ್ರೋಸೆಸ್ಸು. ನಾನು ಎಲ್ಲ ಹೊಸದಾಗಿ ಇದನ್ನೆಲ್ಲ ಮಾಡೋರು ಕಲೀಲಿ ಅಂಥೇಳಿ ನಾನು ಇದನ್ನು ವಿಡಿಯೋ ಮಾಡಿರೋದು.
ಸೊ ಸ್ವಲ್ಪ ಲೆಂತಿ ಆದ್ರೂ ತುಂಬಾ ಬ್ರೀಫ್ ಆದಂಥ ಒಂದು ಮಾಹಿತಿ ಸಿಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಇಷ್ಟವಾದಲ್ಲಿ ಮತ್ತೆ ಹೇಳ್ತಿದ್ದೀನಿ, ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫುಲ್ ಇವಾಗ ಇದು ತಣ್ಣಗಾಗಿದೆ, ಈಗ ಡಬ್ಬದಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಥ್ಯಾಂಕ್ ಯು.